ಕೆ ಎಲ್ ರಾಹುಲ್ ಮಾಡಿದ ಈ ತಪ್ಪನ್ನು ನೋಡಿ ಎಲ್ಲರೂ ಶಾಕ್ ಆದರು ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವ ಮೊದಲ ಓಡಿಯ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಟಾಸ್ ಗೆದ್ದು ಮೊದಲು ಬಾಲಿಂಗ್ ಮಾಡಲು ನಿರ್ಧರಿಸಿದರು ಮತ್ತು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡದ ಆರಂಭ ಕೂಡ ಅದ್ಭುತವಾಗಿತ್ತು ಆದರೆ ಇಪ್ಪತ್ ಓವರ್ ನ ಮೊದಲ ಎಸೆತದಲ್ಲಿ ಲಬುಶೇನ್ ಕವರ್ ನಲ್ಲಿ ಶಾಟ್ ಹೊಡೆದು ನೇರವಾಗಿ ಗಾಗಿ ಓಡಿದರು ಆದರೆ ಸೂರ್ಯಕುಮಾರ್ ಯಾದವ್ ಅದ್ಭುತ ಫೀಲ್ಡಿಂಗ್ ಮಾಡುವ ಮೂಲಕ ಬಾಲ್ ಅನ್ನು ಹಿಡಿದು ತಕ್ಷಣವೇ ವಿಕೆಟ್ ಕೀಪರ್ ಗೆ ಎಸೆದರು ಹಾಗೂ ಕೆ ಎಲ್ ರಾಹುಲ್ ಹತ್ತಿರ ಬಾಲನ್ನು ಹಿಡಿದು ಲಭೂಷೇನ್ ಗೆ ಔಟ್ ಮಾಡಲು ಬಹಳ ಸಮಯವಿತ್ತು ಆದರೆ ಕೆ ಎಲ್ ರಾಹುಲ್ ಅವರು ಸೂರ್ಯ ಎಸೆದ ಬಾಲನ್ನೇ ಹಿಡಿಯಲಿಲ್ಲ ಇದರೊಂದಿಗೆ ಲಭುಷೇನ್ ಗೆ ಜೀವದಾನ ಸಿಕ್ಕಿತು ನಂತರ ರಾಹುಲ್ ಮಾಡಿದ ಈ ತಪ್ಪನ್ನು ನೋಡಿ ತಂಡದ ಆಟಗಾರರು ಕೂಡ ಶಾಕ್ ಆದರು ಸ್ನೇಹಿತರೆ ಈ ರೀತಿಯ ಫೀಲ್ಡಿಂಗ್ ನೋಡಿದ ನಂತರವೂ ಕೆ ಎಲ್ ರಾಹುಲ್ ಅವರಿಗೆ ವರ್ಲ್ಡ್ ಕಪ್ ನಲ್ಲಿ ಮುಖ್ಯ ವಿಕೆಟ್ ಕೀಪರ್ ಆಗಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ಕಮೆಂಟ್ ಮೂಲಕ ತಿಳಿಸಿ